ಎದುರುಗಡೆ ಕಾಣ್ತಾ ಇರೋ ಬೆಟ್ಟ ಯಾವುದು ಹೇಳಿ ಸೊ ತಾತಯ್ಯ ಬಂದ್ಬಿಟ್ಟು ಇಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು ಇಲ್ಲಿ ಒಳಗಡೆ ಗುಹೆನೂ ಇದೆ ಸೊ ನೀವು ಆಫ್ ರೋಡ್ ಟ್ರೈಲ್ ಎಲ್ಲ ನೋಡಿದ್ರಲ್ಲ ಸೊ ಲಾಸ್ಟ್ ವಿಡಿಯೋಲಿ ಸೊ ಇದು ನೆಕ್ಸ್ಟ್ ವಿಡಿಯೋ ಇದೇನಿಲ್ಲ ಆ್ಯಕ್ಚುಲಿ ಮನೆಗೆ ಹೋಗೋ ಸೊ ಮನೆಗೆ ಹೋಗ್ತಾ ಇದ್ದೀನಲ್ಲ ವಾಪಸ್ಸು ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಅಕಸ್ಮಾತ್ ಏನೋ ಕಂಟೆಂಟ್ ಇದ್ರೆ ಮಾತ್ರ ಇದನ್ನು ಹಾಕ್ತೀನಿ ಇಲ್ಲಾಂದರೆ ಹಾಕಕ್ಕೆ ಹೋಗಲ್ಲ ಓ ರಾಜಹುಲಿ ಬತ್ತವರೇ ರಾಜಹುಲಿ ಜಾಗ ಬಿಡಿ ಬಟ್ ಈ ಥರ ಸಿಂಗಲ್ ರೋಡಲ್ಲಿ ಭಯಂಕರ ಓಡಿಸ್ಬೋದು ಗಾಡಿಗಳನ್ನ ಯಾವುದೇ ಗಾಡಿ ಆಗಿರಲಿ ಎಕ್ಸಲೆಂಟು ಮತ್ತು ಈ ಕೈವಾರದ ಬಗ್ಗೆ ಹೇಳಬೇಕಂದ್ರೆ ಕೈವಾರದ್ದು ಹಿಸ್ಟ್ರಿ ತುಂಬಾ ದೊಡ್ಡದು ಯಾಕೆಂದರೆ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಅಯ್ಯೋ ಅಯ್ಯೋ ಅಪ್ಪ ಮೂರ್ನಾಲ್ಕು ದಿನ ಬೇಕಾಯ್ತದೆ ಅಷ್ಟಿದೆ ಪ್ಲೇಸಸ್ಸು ಮತ್ತು ಝೂ ಇದೆ ಒಳಗಡೆ ಝೂ ಇದೆ ಆಮೇಲೆ ಫಾಲ್ಸು ಎಲ್ಲ ಇದೆ ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಆವಾಗ ಜಾಸ್ತಿ ಬರ್ತಾಯಿದ್ವಿ ಚಿಕ್ಕ ವಯಸ್ಸಲ್ಲಿದ್ದಾಗ ಬೇಸಿಗೆ ರಜೆ ಬಂತು ಅಂದರೆ ಇದಕ್ಕೆ ಇಲ್ಲಿಗೆ ಬಂದ್ಬಿಡ್ತಾಯಿದ್ವಿ ಊರಲ್ಲೇನು ಕೆಲಸ ಇರಲ್ವಲ್ಲ ಆವಾಗ ಇಲ್ಲಿ ಬಂದ್ಬಿಡ್ತಾಯಿದ್ವಿ ಇಲ್ಲಿ ನಮ್ಮ ಕಡೆ ಎಲ್ಲ ಬಂದ್ಬಿಟ್ಟು ಜಾಸ್ತಿ ಚಿಲ್ಲರೆ ಬೆಳೆಗಳು ಬೆಳೆಯೋದು ಜಾಸ್ತಿ ಅಂದರೆ ರಾಗಿ ನೋಡಿ ಈ ಥರ ಕೋಸು ಆಮೇಲೆ ಸಣ್ಣ ಪುಟ್ಟ ಬೆಳೆಗಳು ಬೆಳ್ಕೊತಾರೆ ಅಂದರೆ ಇಲ್ಲಿ ಬೀಳೋ ಅಂದರೆ ಬೆಟ್ಟದ ಮೇಲೆ ಬೀಳುತ್ತಲ್ಲ ನೀರು ಅದೆಲ್ಲ ಬಂದು ಕೆಳಗಡೆ ಸ್ಟೋರ್ ಆಗುತ್ತೆ ಸೊ ಸ್ಟೋರ್ ಆಗಿದ್ದು ನೀರಲ್ಲಿ ಈ ಥರ ಸಣ್ಣ ಪುಟ್ಟ ಬೆಳೆಗಳು ಬೆಳ್ಕೊತಾರೆ ಏನು ಗುರು ಕೋತಿಗಳು ಹಿಂಗೋ ಇಲ್ಲಿ ಎದುರುಗಡೆ ಕಾಣ್ತಾ ಇರೋ ಬೆಟ್ಟ ಯಾವುದು ಹೇಳಿ ಭೀಮಣ್ಣನ ಬೆಟ್ಟ ಅಂತ ಏನೋ ಹೇಳ್ತಾರೆ ಹೆಂಗಪ್ಪ ಹೋಗೋದು ನಾನು ಈ ರೋಡಲ್ಲಿ ಯಾಕೆ ಬಂದೆ ಅಂದರೆ ನಿಮಗೆ ಝೂದು ಇದು ತೋರಿಸ್ಬೇಕು ಈ ಬೆಟ್ಟದ ಕೆಳಗಡೆ ಏನಿದೆ ಎಲ್ಲನೂ ಪ್ರಾಣಿಗಳಿಗೆ ಅಯ್ಯಪ್ಪ ಸೊ ಪ್ರಾಣಿಗಳಿರೋವಂಥದ್ದು ಜಾಗ ಆ್ಯಕ್ಚುಲಿ ಪ್ರಾಣಿಗಳಂದರೆ ದೊಡ್ಡ ದೊಡ್ಡ ಪ್ರಾಣಿಗಳು ಯಾವೂ ಇಲ್ಲ ಸಣ್ಣ ಪುಟ್ಟ ಪ್ರಾಣಿ ಅಂದರೆ ಈ ಜಿಂಕೆ ಕಾಡ್ಮೊಲ ಆಮೇಲೆ ಪಿಜನ್ನು ಸೊ ಆ ಥರ ಸಾರಿ ಪಿಜನ್ ಅಂತೀನಿ ನಾನು ನೋಡಿ ಪಿಜನ್ ಬಂದ್ಬಿಟ್ಟು ಡೊಮೆಸ್ಟಿಕ್ಕು ಬರ್ಡ್ ಅದು ಸೊ ಸಣ್ಣ ಪುಟ್ಟ ಸೊ ಸಣ್ಣ ಪುಟ್ಟ ಪ್ರಾಣಿಗಳು ಮಾತ್ರ ಇಲ್ಲದೆ ಅವ್ನು ಬಂದಿದ್ದು ನೋಡಿ ನನಗೆ ಸಖತ್ ಭಯ ಆಯಿತು ಅದಕ್ಕೇ ಈ ಫೆನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಏನು ಹುಡುಗರೆಲ್ಲ ಬ್ಯಾಟಿಂಗ್ ಮಾಡೋ ಲೆವೆಲಲ್ಲಿ ಅವರೇ ಈ ಇದೆಲ್ಲ ರೋಡೇ ಇರಲಿಲ್ಲ ಆವಾಗಲೇ ನೋಡಿ ಕೋತಿಗಳು ಆಮೇಲೆ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ ಇಲ್ಲಿ ತಾತಗಿನ ದೇವಸ್ಥಾನದಲ್ಲಿ ಎಷ್ಟು ಜನ ಬರ್ತಾರೆ ಗೊತ್ತಾ ಅಪ್ಪ ಎಲ್ಲೆಲ್ಲಿಂದನೋ ಬರ್ತಾರೆ ಮತ್ತು ಮಠ ಇದೆ ಮಧ್ಯಾಹ್ನ ಟೈಮು ಊಟ ಪ್ರಸಾದ ಆ ಥರ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ಎರಡು ಥರ ಮಠ ಇದೆ ಸೊ ಇಲ್ಲಿ ನೀವೇನು ನೋಡ್ತಾ ಇರೋದು ಇದು ಬಂದು ಹಳೆ ದೇವಸ್ಥಾನ ಹಳೆ ಮಠ ಸೊ ತಾತಯ್ಯ ಬಂದ್ಬಿಟ್ಟು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಿದ್ದು ಇಲ್ಲಿ ಒಳಗಡೆ ಗುಹೆನೂ ಇದೆ ಈ ದೇವಸ್ಥಾನದಲ್ಲಿ ಸೊ ಇನ್ನೊಂದು ಹೊಸ ಮಠ ಬಂದ್ಬಿಟ್ಟು ಮುಂದೆ ಅದೊಂದು ತೋರಿಸ್ತೀನಿ ಬನ್ನಿ ಅಂದರೆ ನಾನು ಸಿಂಪಲಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಬ್ರೀಫಾಗಿ ಹೇಳಿದ್ರೆ ನಿಮಗೆ ಸ್ಕಿಪ್ ಮಾಡಿಬಿಡ್ತೀರಾ ನನಗೆ ಗೊತ್ತು ನಿಮಗೆ ದೇವಸ್ಥಾನ ಎಲ್ಲ ಇಷ್ಟ ಆಗಲ್ಲ ಈ ರೋಡ್ಗಳಿಗೆಲ್ಲ ಸ್ಪ್ಲೆಂಡರೇ ಸರಿಯಪ್ಪ ನೋಡ್ರಿ ಇದು ಝೂ ಯೋಗಿ ನಾರಾಯಣ ಯತಿದಂದ್ರ ತಪೋವನ ಸೊ ಇದು ಕರ್ನಾಟಕ ಅರಣ್ಯ ಇಲಾಖೆಗೆ ಸೇರಿರೋದು ಸೊ ಇದ್ರ ಒಳಗಡೆ ಇದಿದೆ ಏನೋ ಪ್ರಾಣಿಗಳು ಅಂದರೆ ಇವಾಗ ಬಿಡೋದಿಲ್ಲ ಅಂದರೆ ಮುಂಚೆ ನಾನು ಬಂದೆ ಸುಮಾರು ಒಂದು 5-6 ವರ್ಷ ಆಗೋಯ್ತು ಬಿಡಿ ಅದಾದಮೇಲೆ ಬಂದೇ ಇಲ್ಲ ನಾನು ಸೊ ಇವಾಗ ಏನೇನಿದೋ ನನಗೆ ಗೊತ್ತಿಲ್ಲ ಅವಾಗ ಜಾಸ್ತಿ ಬರ್ತಾಯಿದ್ವಿ ಅಂದರೆ ಹುಡುಗರಲ್ಲಿ ಅಲ್ಲ ಊರಲ್ಲಿ ಹುಡುಗರೆಲ್ಲ ಇರೋರಲ್ವಾ ಸೊ ಅವರೆಲ್ಲ ಸೇರಿಕೊಂಡು ಊರಿಂದ ನಮ್ಮೂರು ಇಲ್ಲಿಗೆ ಒಂದು 8 ಕಿಲೋಮೀಟ್ರ್ ಏನಾಗುತ್ತೆ ಅಂದರೆ ಕಾಲ್ದಾರಿಲಿ ನಡ್ಕೊಂಬಂದರೆ ಬೈ ರೋಡ್ ಬಂದರೆ 12 ಕಿಲೋಮೀಟ್ರ್ ಆಗುತ್ತೆ ಹಂಗೆ ಮಾತಾಡಿಕೊಂಡು ನಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತಾ ಇದ್ವಿ ಆಮೇಲೆ ಬರ್ತಾ ಈ ಬೊಕ್ಕೆ ಜೈನ್ ಅಂತ ಬರುತ್ತೆ ಈ ಉತ್ತುಗಳಲ್ಲಿ ಕಟ್ಟಿರುತ್ತೆ ಬೊಕ್ಕೆ ಜೈನು ಸೊ ಅದನ್ನು ತಿನ್ಕೊಂಡು ಒಂದು ಪ್ಯಾಕೆಟ್ ಬಂದೆಲ್ಲ ತೊಗೊಂಡು ಬಂದ್ಬಿಡ್ತಾ ಇದ್ವಿ ಬಂದು ತಿನ್ಕೊಂಡು ಸಾಯಂಕಾಲ ಇಷ್ಟೊತ್ತಾದ್ಮೇಲೆ ಮನೆಗೆ ಹೋಯ್ತಾ ಇದ್ವಿ ಮನೇಲಿ ಬೈಯೋರು ಬೆಳಗ್ಗೆಯಿಂದ ಎಲ್ಲೋಗಿದ್ದೆ ಊಟ ತಿಂದಾರ ಹಂಗೆ ಹಿಂಗೆ ಅಂತೆಲ್ಲ ಅಯ್ಯೋ ಎಷ್ಟು ಒಲೆಗಳು ತಿಂದಿದ್ದೀವೋ ಊರಲ್ಲಿದ್ದಾಗ ಅಂದರೆ ಊರಲ್ಲಿದ್ದರೆ ಮನೆಗೆ ಸೇರ್ತಾ ಇರಲಿಲ್ಲ ಬಿಡಿ ಬೆಳಗ್ಗೆ ಬಂದರೆ ಸಾಯಂಕಾಲ ಹೋಗ್ತಾ ಇದ್ವಿ ಊರಿಗೆ ಬರೋದೇ ಅದಕ್ಕೆಲ್ಲ ಎಂಜಾಯ್ಮೆಂಟ್ ಮಾಡೋಕ್ಕೆ ಯಾಕೆಂದರೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಎಂಜಾಯ್ಮೆಂಟ್ ದೇವರನ್ನೇ ಮಾಡೋಕ್ಕಾಗಲ್ಲ ಮನೆ ಬಿಟ್ಟರೆ ಫೀಲ್ಡು ಫೀಲ್ಡ್ ಬಿಟ್ಟರೆ ಮನೆ ಕ್ರಿಕೆಟು ಅವು ಇವು ಆಡ್ಕೊಂಡೇ ಟೈಮ್ ಪಾಸ್ ಮಾಡ್ತಾ ಇದ್ವಿ ಬಟ್ ಊರಿಗೆ ಬಂದರೆ ಮಾತ್ರ ಎಲ್ಲ ಥರನೂ ಎಂಜಾಯ್ ಮಾಡ್ತಾ ಇದ್ವಿ ಅಯ್ಯೋ ಎಷ್ಟು ಕಪ್ಪಗೆ ಆಗ್ಬಿಡ್ತಾ ಇದೆ ಅಂದರೆ ಅಷ್ಟು ಕಪ್ಪಗೆ ಇರ್ತಾ ಇದೆ ಬಿಸಿಲಲ್ಲಿ ಆಟ ಆಡ್ಕೊಂಡು ಗೋಲಿ ಆಡೋದೇನು ಆಮೇಲೆ ಚೂಚೆಂಡ್ ಆಡೋದೇನು ಕ್ರಿಕೆಟ್ಟು ವಾಲಿಬಾಲು ಯಪ್ಪ ಇಂಥ ಆಟ ಆಡಿಲ್ಲ ಅನ್ನಂಗೆ ಇಲ್ಲ ಆಟ ಆಡೋ ಆಟಗಳು ಎಲ್ಲ ಥರ ಆಟನೂ ಆಡಿದ್ದೀವಿ
ಪರವಾಗಿಲ್ಲ ಲೇಔಟ್ ಎಲ್ಲ ಆಗ್ಬಿಟ್ಟೈತೆ ಇಲ್ಲಿ. ಆಮೇಲೆ ಇಲ್ಲಿ ಭಜನೆಗಳು ಮಾಡ್ತಾರಲ್ವಾ, ಸೊ ಈ ಗುರುಮಠಕ್ಕೆ ಸೇರಿದವರು ಅಂತಲೂ ಇರ್ತಾರೆ ಇಲ್ಲಿ. ಸೊ ಅವರೆಲ್ಲ ಬಂದ್ಬಿಟ್ಟು ಯಾವಾಗ್ಲೂ ಇಲ್ಲೆಲ್ಲ ಓಡಾಡೋದು ಎಲ್ಲ ಮಾಡ್ತಾರೆ. ಓಡಾಡೋದು ಅಂದರೆ ಇಲ್ಲಿ ಏನಾದರೂ ಪ್ರೋಗ್ರಾಮು ಅದು ಇದು ನಡೆದಾಗ ಸೊ ಇಲ್ಲಿಗೆ ಬರ್ತಾರೆ. ಈ ಬೆಟ್ಟದ ಬಗ್ಗೆ ಹೇಳಬೇಕಂದ್ರೆ ಭೀಮಾ ಬಂದ್ಬಿಟ್ಟು ಕತೆ, ಅಲ್ಲಿ ಮೇಲ್ಗಡೆ ಒಂದು ಬಾವಿ ಥರ ಇದೆಯಂತೆ. ಸೊ ಆ ಬಾವಿಲಿ ಇಲ್ಲಿರೋ ಊರವರೆಲ್ಲ ಬಂಡಿಲಿ ಅದೇನೋ ಊಟ ಎಲ್ಲ ತೊಗೊಂಡೋಗೋ ಹಾಕ್ತಾ ಇದ್ರಂತೆ. ಏನೇನೋ ಹೇಳ್ತಾರಪ್ಪ ನನಗೂ ಸರಿ ಗೊತ್ತಿಲ್ಲ, ನಾವು ಕೇಳಿದ್ರು ಕೇಳಿಸ್ಕೊಳ್ದೆ ಇರೋ ಥರ ಇದ್ಬಿಡ್ತಾ ಇದ್ವಿ. ನೋಡ್ರಿ ಇದು ಮುಂದೆಗಡೆ ನೀವೇನು ನೋಡ್ತಾ ಇದ್ದೀರಾ, ಇದು ಹೊಸ ಮಠ, ಒಳಗಡೆ ಇದೆ, ಒಳಗಡೆ ಹೋಗ್ಬೇಕು. ಬಾಣ 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 ಮುಂದೆ ಬಾಣ ಅಮರ ನಾರಾಯಣ. ನೋಡ್ರಿ ಇದು ದೇವ್ರೇ ಕಾಪಾಡಪ್ಪ, ಇದು ದೇವಸ್ಥಾನ. ಹಾ ನೋಡ್ರಿ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ, ನೀವು ನೋಡ್ಬೇಕಲ್ಲ. ಅಂದ್ರೆ ನಾನು ಒಳಗಡೆ ಹೋಗಂಗಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ನೋಡ್ರಿ ಇದು ಹೊಸ ಮಠ, ಇದು ಶ್ರೀ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠ, ಶ್ರೀ ಶ್ರೀ ಕ್ಷೇತ್ರ ಕೈವಾರ, ಇದು ಹೊಸ ಮಠ ಇದು. ಸೊ ಅವ್ರನ್ನ ಬಂದ್ಬಿಟ್ಟು ಇಲ್ಲಿ ಸಮಾಧಿ ಮಾಡಿರೋದು, ಅಂದ್ರೆ ಲಿಂಗೈಕ್ಯ ಅಂತ ಏನೋ ಹೇಳ್ತಾರೆ. ಇಲ್ಲಿ ನದಿ ಹರಿಯುತ್ತೆ, ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಕೆರೆನೋ ನದಿನೋ ಹರಿಯುತ್ತೆ. ಇಲ್ಲಿ ಜಾತ್ರೆ ಟೈಮಲ್ಲಿ ಬರಬೇಕು, ಸಕ್ಕತ್ತಾಗಿರ್ತದೆ, ನೆಕ್ಸ್ಟ್ ಲೆವೆಲ್. ನನಗೆ ಆ ಭೀಮನ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಭೀಮನೋ ರಾಕ್ಷಸನೋ ಯಾರೋ ಇದ್ರಂತಪ್ಪ ಮೇಲೆ ಅವ್ನು ಊಟ ತೊಗೊಂಡೋಗಿ ತೊಗೊಂಡೋಗಿ ಕೊಟ್ಟು 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 ಜನ ಬೇಸತ್ತೋಗಿದ್ರಂತೆ. ಆಮೇಲೆ ಯಾರೋ ಬಂದು ಹೊಡೆದಾಕಿದ್ರಂತೆ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಬ್ರೋ, ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡೋಕೆ ಹೋಗಲ್ಲ. ಸೊ ನನಗೇನು ಗೊತ್ತಿದೆ ಇನ್ಫಾರ್ಮೇಷನ್ನು ಸುಮ್ಮನೆ ಪಾಯಿಂಟ್ಸ್ ಥರ ಹೇಳ್ಕೊಂಡು ಹೋಗಿದ್ದೀನಿ. ನಿಮ್ಗೇನಾದರೂ ಬೇಕಂದರೆ ಗೂಗಲಲ್ಲಿ ವಿಕಿಪೀಡಿಯಾ ಅಂತ ಇದೆ, ಅದು ಓಪನ್ ಮಾಡಿ ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಇದು ಸುತ್ತ ಬಂದ್ಬಿಟ್ಟು ಕೈವಾರ ಒಂದು 3-4 ಕಿಲೋಮೀಟ್ರನೋ ಇದೆ, 5 ಕಿಲೋಮೀಟ್ರ್ ಇದೆ, ಸಾರಿ ಇನ್ನೂ ಜಾಸ್ತಿನೇ ಇರ್ಬೋದು. ಸೊ ಸುತ್ತನೂ ಕೈವಾರ ಅಂತಲೇ ಫೇಮಸ್ಸು. ಕೈವಾರ ಏನು ಎಲ್ಲದಕ್ಕೂ ಅಂದರೆ ಬೆಂಗಳೂರಲ್ಲಿ ಒಂದು ಏರಿಯಾ ಹೆಂಗಿದೆಯೋ ಸೇಮ್ ಅದೇ ರೀತಿನೇ ಇದೆ, ಎಲ್ಲ ಥರನೂ ನೋಡ್ಬೋದು. ಇಲ್ಲಿ ಅಡ್ವೆಂಚರ್ ಮಾಡೋಂಗಿದ್ರೆ ಅಡ್ವೆಂಚರ್ ಮಾಡ್ಬೋದು, ಸ್ಪೀಡ್ ಹೊಡೆಯಂಗಿದ್ರೆ. ಇಲ್ಲಿ ಹೈವೇ ಐತೆ, ಒಂಥರ ಮಿನಿ ಲೋಕಲ್ ಸಿಟಿ ಇದು. ಸೊ ಎಚ್ ಕ್ರಾಸ್ ಅಂತ ಹೇಳಿದ್ನಲ್ಲ, ಎಚ್ ಕ್ರಾಸಿಂದ ನೀವು ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಂತ ಅನ್ಕೊಳ್ಳಿ. ಆಮೇಲೆ ಇಲ್ಲಿರೋ ಅಂಗಡಿಗಳ ಹೆಸರೆಲ್ಲ ಬಂದ್ಬಿಟ್ಟು ತಾತಯ್ಯನ ಹೆಸರಲ್ಲೇ ಇರೋದು, ಯೋಗಿ ತಾತಯ್ಯ ಜನರಲ್ ಸ್ಟೋರ್, ಯೋಗಿ ತಾತಯ್ಯ ಪ್ರಾವಿಜನ್ ಸ್ಟೋರ್, ಆ ಥರನೇ. ಆಮೇಲೆ ವೃದ್ಧಾಶ್ರಮಗಳು ಜಾಸ್ತಿ ಇಲ್ಲಿ, ಅನಾಥಾಶ್ರಮಗಳು ಜಾಸ್ತಿ. ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಒಂದು ರೇಂಜಿಗೆ ಇಷ್ಟ ಅಷ್ಟೇ, ಬಟ್ ಐ ಆಮ್ ನಾಟ್ ಎ ಕಂಪ್ಲೀಟ್ ಎಕ್ಸ್ಪ್ಲೋರರ್ ಆಗೋಕ್ಕೂ ನನಗೆ ಇಷ್ಟ ಇಲ್ಲ. ಸೊ ನನಗೇನು ಗೊತ್ತಾ, ಒಂದು ಜಾಗಕ್ಕೆ ಹೋದಾಗ ಆ ಜಾಗದ ಬಗ್ಗೆ ತಿಳ್ಕೊಂಡು ನಿಮಗೆ ಹೇಳ್ಬೋದು ಅಷ್ಟೇ. ಅಂದರೆ ನಾನು ಓಡಾಡಿರೋ ಪ್ಲೇಸ್ 100% ಮೈಂಡಲ್ಲಿ ರೆಕಾರ್ಡ್ ಇರುತ್ತೆ. ಸೊ ರೆಕಾರ್ಡ್ ಇರುತ್ತೆ, ನಾನು ಅದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಸುತ್ತಮುತ್ತ ನಮ್ಮ ಊರು ಸುತ್ತಮುತ್ತ ಬೇಜಾನ್ ಪ್ಲೇಸಸ್ ಇದೆ, ಬಟ್ ನಾವು ಎಲ್ಲಿ ಬೆಂಗಳೂರಲ್ಲೇ ಸಾಯಬೇಕು ಆ ಟ್ರಾಫಿಕ್ ರೋಡ್ಗಳಲ್ಲಿ. ವ್ಲಾಗ್ ಎಲ್ಲ ಬಂದ್ಬಿಟ್ಟು ಟ್ರಾಫಿಕಲ್ಲಿ ಮಾಡಿದ್ರೇ ಅಲ್ವೇನಪ್ಪ ನೀವು ನೋಡೋದು, ನಾರ್ಮಲ್ ಆಗಿ ನೋಡಿ. ಈ ಥರ ಸಿಟಿಯಿಂದ ಆಚೆ ಬಂದು ಮಾಡೋಕ್ಕೆ ನಮಗೂ ಇಷ್ಟನೇ, ಬಟ್ ನೀವು ಜಾಸ್ತಿ ಸಪೋರ್ಟ್ ಮಾಡ್ತೀರಾ, ಈ ಥರ ಸಪೋರ್ಟ್ ಮಾಡಲ್ಲ. ಸೊ ಬೇಗ 30K ಮಾಡಿಸಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ. ಅದು ಆರ್ಚ್ ಬಂದ್ಬಿಡಲಿ, ಆರ್ಚ್ ಆದಮೇಲೆ ಎಂಡ್ ಮಾಡೋಣ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕಂದ್ರೆ ಕೈಲಾಸಗಿರಿ ಅಂತ ಒಂದಿದೆ ಆ ಬೆಟ್ಟ, ಒಂದೇ ಕಲ್ಲಲ್ಲಿ ಅದು ಒಳಗಡೆ ದೇವಸ್ಥಾನ ಕಟ್ಟಿದ್ದಾರೆ, ಶಿವನ ದೇವಸ್ಥಾನ. ಸಾಕಾದಾಗಿದೆ ಒಳಗಡೆ ನೋಡಿ, ಇದು ಎಂಟ್ರೆನ್ಸ್ ಅಂದರೆ ಮೈನ್ ರೋಡಲ್ಲಿ ನಾವು ಆವಾಗಲೇ ಹಂಗೆ ಹೋದ್ವಿ. ಸೊ ಇವಾಗ ಬರಬೇಕಾದ್ರೆ ಈ ಕಡೆಯಿಂದ ಬರಬೇಕು. ಸೊ ಇದು ಚಿಂತಾಮಣಿ ಮತ್ತು ಬೆಂಗಳೂರು ಹೈವೇ. ಸೊ ನೋಡಿದ್ರಲ್ಲ ಇವತ್ತಿನ ವೀಡಿಯೋಗೆ ಇಷ್ಟೇ. ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಸ್ನೇಹಿತರೆ. ಮತ್ತೊಂದು ವೀಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬಾಬಾ, ಟೇಕ್ ಕೇರ್, ಲವ್ ಯು ಆಲ್.